ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸಾಕ್ಷಿ ಅಗರ್. ಕೇಂದ್ರ ಸರ್ಕಾರ ಮತ್ತು ಇಡಿ ವಿರುದ್ಧ ನಿರಂತರ ಕಿಡಿಗಾರ್ತಿರುವಂತಹ ಕೇಜ್ರಿವಾಲ್ಗೀಗ ಬಿಗ್ ಶಾಕ್ ಎದುರಾಗಿದೆ. ಇಡಿ ಕಸ್ಟಡಿಯಲ್ಲಿರುವಂತಹ ಕೇಜ್ರಿವಾಲ್ಗೆ ಡೆಲ್ಲಿ ಹೈಕೋರ್ಟ್ ಕೊಟ್ಟಿರುವಂತಹ ಆಘಾತ ಎಂಥದ್ದು! ಹಾಗಾದರೆ ಕೇಜ್ರಿವಾಲ್ ಭವಿಷ್ಯ ಏನಾಗಬಹುದು ಅನ್ನೋ ಪಕ್ಕಾ ಸುಳಿವು ಸಿಕ್ಕಿಬಿಡ್ತಾ. ಸದ್ಯ ಈ ಕೇಸ್, ಇಡಿ ಅರೆಸ್ಟ್ ಮಾಡಿರೋದು ಮತ್ತು ಎಲೆಕ್ಷನ್ ಹೊತ್ತಲ್ಲಿ ಇದೆಲ್ಲ ನಡೀತಿರೋದು, ಸಂಚು ತನ್ನನ್ನು ರಾಜಕೀಯವಾಗಿ ಮುಗಿಸುವಂಥ ಪ್ರಯತ್ನ ಅಂತ ಹೈಕೋರ್ಟ್ ಮೊರೆ ಹೋಗಿದ್ದ ಕೇಜ್ರಿವಾಲ್ಗೆ ಈಗ ಬಹುದೊಡ್ಡ ಆಘಾತವೇ ಎದುರಾಗಿದೆ. ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಇತ್ತೀಚೆಗಷ್ಟೇ ನಾವು ನೋಡಿದ್ದೀವಿ ಕೇಜ್ರಿವಾಲ್ ಆ್ಯಂಡ್ ಟೀಮ್ ಯಾವ ರೀತಿ ಪ್ರತಿಭಟಿಸ್ತಾ ಇದೆ. ನಾವು ಜೈಲಲ್ಲಿ ಇದ್ದುಕೊಂಡೇ ಆಡಳಿತ ಮಾಡ್ತೀವಿ, ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿಯಲ್ಲ ಅಂತ ಕೇಜ್ರಿವಾಲ್ ಹೇಳ್ತಿರೋದ್ರಿಂದ ಹಿಡಿದು ಅತೀಶಿ ಅಂದರೆ ಕೇಜ್ರಿವಾಲ್ ಕ್ಯಾಬಿನೆಟ್ನ ಮಿನಿಸ್ಟರ್, ಇನ್ನಿತರ ಪ್ರಮುಖ ನಾಯಕರು, ನಮಗೆ ಬಿ ಜೆ ಪಿಯಿಂದ ಡಿಮ್ಯಾಂಡ್ ಮೇಲೆ ಡಿಮ್ಯಾಂಡ್ ಬರ್ತಿದೆ, ಬಿ ಜೆ ಪಿ ಸೇರದೇ ಇದ್ದರೆ ನಿಮಗೂ ಇಡಿ ಲಾಕ್ ಮಾಡೋದು ಗ್ಯಾರಂಟಿ ಅಂತ ಹೆದರಿಸ್ತಿದ್ದಾರೆ ಅಂತೆಲ್ಲ ಕಿಡಿಕಾರ್ತಿದ್ದಾರಲ್ಲ, ಅದ್ರ ವಿರುದ್ಧ ಬಿ ಜೆ ಪಿಗರು ತಿರುಗಿ ಬೀಳ್ತಿದ್ದಾರೆ. ರಾಜಕೀಯ ಕೆಸರಚಾಟ ಚುನಾವಣೆ ಹೊತ್ತಲ್ಲಿ ಡೆಲ್ಲಿಯಲ್ಲಿ ಜೋರಾಗಿದೆ. ಮತ್ತೊಂದು ಕಡೆ ರಾಮಲೀಲಾದಲ್ಲಿ, ರಾಮಲೀಲಾ ಮೈದಾನದಲ್ಲಿ ಕೇಜ್ರಿವಾಲ್ ಅರೆಸ್ಟ್ ವಿರುದ್ಧ ಆಮ್ ಆದ್ಮಿ ಪಕ್ಷಕ್ಕೆ ಎಲ್ಲ ಪಕ್ಷಗಳು, ಐ ಎನ್ ಡಿ ಐ ಕೂಟದ ಪಕ್ಷಗಳೆಲ್ಲ ಸಪೋರ್ಟ್ ಮಾಡಿ ದೊಡ್ಡ ಮಟ್ಟದ ಹೋರಾಟ ನಡೆಸಿ ಬಿ ಜೆ ಪಿ ಕೇಂದ್ರ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದನ್ನು ನೋಡಿದ್ವಿ. ಇದು ಸಂಪೂರ್ಣವಾಗಿ ಕುತಂತ್ರ. ಕೇಜ್ರಿವಾಲ್ ಅರೆಸ್ಟ್ ಮಾಡಿರೋದು ಈ ಪ್ರಜಾಪ್ರಭುತ್ವದ ಕಗ್ಗೊಲೆ, ಇದೆಲ್ಲ ಒಂದು ಕಟ್ಟು ಕಥೆ ಅನ್ನೋ ರೀತಿಯಲ್ಲಿ ವಾಗ್ದಾಳಿ ನಡೆಸ್ತಾ ಇದ್ರು. ಮತ್ತು ಕೇಜ್ರಿವಾಲ್ ಕೂಡ ಕೋರ್ಟ್ ಮುಂದೆ ಇದು ಬಿ ಜೆ ಪಿಯ ಪ್ಲ್ಯಾನ್, ಯಾವ ರೀತಿ ಬಿ ಜೆ ಪಿ ಪ್ಲ್ಯಾನ್ ಮಾಡಿದೆ, ಇಡಿ ಯಾವ ರೀತಿ ಪ್ಲ್ಯಾನ್ ಮಾಡಿದೆ ಅನ್ನೋದಕ್ಕೆ ನನಗೆ ಪಕ್ಕಾ ಇನ್ಫಾರ್ಮೇಷನ್ ಇದೆ, ದಾಖಲೆ ಇದೆ ಅಂತೆಲ್ಲ ಗುಡುಗಿದ್ರು. ಈಗೇನು ಹೇಳ್ತಾ ಇದೆ ಕೋರ್ಟ್, ಈ ಕೇಸ್ ಲಿಕ್ಕರ್ ಸ್ಕ್ಯಾಮಲ್ಲಿ ಅರವಿಂದ್ ಕೇಜ್ರಿವಾಲ್ ಅರೆಸ್ಟ್ ವ್ಯಾಲಿಡ್ ಅಂತ ಹೇಳ್ತಾ ಇದೆ ಮತ್ತು ಕೇಜ್ರಿವಾಲ್ಗೆ ಚಾಟಿ ಬೀಸಿದೆ. ಆರೋಪಿಯೊಬ್ಬ ಇನ್ವೆಸ್ಟಿಗೇಷನ್ ಹೇಗೆ ನಡೀಬೇಕು ಅನ್ನೋದನ್ನು ನಿರ್ಧರಿಸೋದಕ್ಕಾಗಲ್ಲ ಅಂತ, ಯಾಕಂದರೆ ಇಡಿ ತನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ, ಬೇರೆ ಬೇರೆ ಈ ಟೆಕ್ನಾಲಜಿ ಇರೋದ್ರಿಂದ ಆ ಮೂಲಕವೇ ಇನ್ವೆಸ್ಟಿಗೇಷನ್ಗೆ ಒಳಪಡಿಸಬಹುದಿತ್ತು. ದುರುದ್ದೇಶಪೂರ್ವಕವಾಗಿ ರಾಜಕೀಯ ಕಾರಣಗಳಿಂದಾಗಿ ಎಲೆಕ್ಷನ್ ಹೊತ್ತಲ್ಲಿ ನನ್ನ ಅರೆಸ್ಟ್ ಮಾಡಲಾಗಿದೆ ಅಂತ ಇಡಿ ವಿರುದ್ಧ ಆರೋಪ ಮಾಡಿತ್ತು, ಕೇಂದ್ರ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದು. ಈಗ ಏನು ಹೇಳ್ತಾ ಇದೆ ಹಾಗಾದರೆ ಡೆಲ್ಲಿ ಹೈಕೋರ್ಟ್, ಈ ಕೇಸಲ್ಲಿ ಲಿಕ್ಕರ್ ಸ್ಕ್ಯಾಮ್ಗೆ ಸಂಬಂಧಪಟ್ಟಂತೆ ಅರವಿಂದ್ ಕೇಜ್ರಿವಾಲ್ ಇನ್ವಾಲ್ವ್ಮೆಂಟ್ಗೆ ಸಂಪೂರ್ಣ ಸಾಕ್ಷಿ ಲಭ್ಯವಿದೆ ಅಂತ ಹೈಕೋರ್ಟ್ ಹೇಳ್ತಾ ಇರೋದು. ಅಂದರೆ ಇಡಿ ಒದಗಿಸಿರುವ ದಾಖಲಾತಿಗಳಲ್ಲಿ ಅರವಿಂದ್ ಕೇಜ್ರಿವಾಲ್ ಸಂಚು ರೂಪಿಸಿದ್ದಾರೆ, ಇಲ್ಲಿ ಸಂಚು ಮಾಡಿದ್ದಾರೆ, ತನ್ನೆಲ್ಲ ಪ್ರಭಾವವನ್ನು ಬಳಸಿ ಮತ್ತು ಪಕ್ಷದ ಮುಖ್ಯಸ್ಥನಾಗಿ ತನ್ನ ಪ್ರಭಾವವನ್ನು ಬಳಸಿ ಸಂಚನ್ನು ಮಾಡಿದ್ದಾರೆ ಅನ್ನೋದಕ್ಕೆ ಸಂಪೂರ್ಣ ದಾಖಲೆಗಳು ಲಭ್ಯವಿವೆ ಅಂತ ಈಗ ಕೋರ್ಟ್ ಹೇಳಿದ್ದು. ಇಲ್ಲಿ ಯಾವ ರೀತಿ ಇನ್ವೆಸ್ಟಿಗೇಷನ್ ನಡೀಬೇಕು ಅನ್ನೋದನ್ನು ನಿರ್ಧರಿಸೋದಕ್ಕೆ ಆರೋಪಿಗೆ ಅವಕಾಶ ಇಲ್ಲ. ಕಾಮನ್ ಮ್ಯಾನ್ಗೊಂದು, ಪ್ರಭಾವಿಗಳಿಗೊಂದು ಸೆಟ್ ಆಫ್ ರೂಲ್ಸನ್ನು ನಾವು ಮಾಡೋದಕ್ಕಾಗಲ್ಲ, ಪ್ರತ್ಯೇಕವಾಗಿ ಈಗ ಹೊಸದನ್ನು ಸೃಷ್ಟಿ ಮಾಡೋದಕ್ಕಾಗಲ್ಲ ಕೇಜ್ರಿವಾಲ್ಗೋಸ್ಕರ. ಹಾಗಾಗಿ ಹೇಗೆ ನಡಿಬೇಕು ಅದನ್ನು ನಡೆಸ್ತಾ ಇದ್ದಾರೆ ಮತ್ತು ಅದು ಸರಿಯಾಗಿದೆ. ಎಲೆಕ್ಷನ್ ಟೈಮು ಇನ್ನೊಂದು ಅಂತ ಇಲ್ಲಿ ಅವಕಾಶವೇ ಇಲ್ಲ, ಯಾಕಂದರೆ ಸಿಕ್ಕಿರುವ ದಾಖಲೆಗಳು ಸಂಪೂರ್ಣವಾಗಿ ಕೇಜ್ರಿವಾಲ್ ಇನ್ವಾಲ್ವ್ಮೆಂಟನ್ನು ತೋರಿಸ್ತಾ ಇದೆ ಅನ್ನುವ ಮೂಲಕ ಕೇಜ್ರಿವಾಲ್ ಭವಿಷ್ಯ ಏನಾಗಬಹುದು ಅನ್ನೋ ಸ್ಪಷ್ಟ ಸುಳಿವನ್ನು ಕೊಡ್ತಿದೆ. ಒಂದು ಕಡೆ ಕೇಜ್ರಿವಾಲ್ ಕಾನೂನು ಹೋರಾಟಕ್ಕೆ ಬಹುದೊಡ್ಡ ಹಿನ್ನಡೆ, ಇಡಿಗೆ ಸಿಕ್ಕಿರುವಂಥ ದೊಡ್ಡ ಬಲ, ಈಗ ಇಡಿಐಯಿಂದ ಸಿ ಬಿ ಐ ಕೂಡ ಕಸ್ಟಡಿಗೆ ತಗೊಳ್ಬಹುದು. ಈಗ ಆರಂಭಿಕ ಹಂತದಲ್ಲೇ ಇಡಿ ಸಂಪೂರ್ಣ ದಾಖಲೆಗಳನ್ನು ಒದಗಿಸ್ತಾ ಇದೆ. ಕೋರ್ಟ್ ಹೇಳ್ತಿರೋ ಪ್ರಕಾರ ಕೇಜ್ರಿವಾಲ್ ಇನ್ವಾಲ್ವ್ಮೆಂಟ್ ಮತ್ತು ಸಂಚಿಗೆ ಸಂಪೂರ್ಣ ದಾಖಲೆಗಳಿವೆ ಅಂದರೆ ಕೇಜ್ರಿವಾಲ್ಗೆ ಜೈಲು ಫಿಕ್ಸ. ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟದ ಮೂಲಕವೂ ಬಚಾವ್ ಆಗೋಕ್ಕೆ ಅವಕಾಶಗಳೇ ಇಲ್ವ ಅನ್ನುವಂಥ ಸುಳಿವನ್ನೂ ಕೊಡ್ತಿದೆ. ಈಗಾಗಲೇ ದೊಡ್ಡ ದೊಡ್ಡ ತಲೆಗಳನ್ನೇ ಅರೆಸ್ಟ್ ಮಾಡಲಾಗಿದೆ. ಆಮ್ ಆದ್ಮಿ ಪಕ್ಷದ ಮನೀಶ್ ಸಿಸೋಡಿಯಾಯಿಂದ ಶುರುವಾಗಿ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಲಾಕ್ ಆಗ್ತಾ ಬಂದರು, ಹಲವರ ಸ್ಟೇಟ್ಮೆಂಟ್ ಪಡೆಯಲಾಯಿತು. ಕೇಜ್ರಿವಾಲ್ ಹೇಳ್ತಾ ಇದ್ದೇನು, ಒಬ್ಬ ವ್ಯಕ್ತಿಯ ಸ್ಟೇಟ್ಮೆಂಟ್ ಮೇಲೆ ನನ್ನನ್ನು ಅರೆಸ್ಟ್ ಮಾಡಲಾಗಿದೆ ಮತ್ತು ಆ ವ್ಯಕ್ತಿ ಮೊದಲು ಆಮ್ ಆದ್ಮಿಗೂ ನನಗೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದು. ಇಡೀ ದಾಳಿ ಆದಮೇಲೆ ಆದಮೇಲೆ ಒತ್ತಡದಿಂದ ಹೌದು ಅಂತ
ಸ್ಟೇಟ್ಮೆಂಟ್ ಬದಲಿಸಿದ, ಆತ ಎಲೆಕ್ಟ್ರಲ್ ಬಾಂಡ್ ಮೂಲಕ ಬಿಜೆಪಿಗೆ ದುಡ್ಡು ಕೊಟ್ಟಿದ್ದಾನೆ ಅಂತೆಲ್ಲ, ಅಂದರೆ ಬಾಂಡ್ ಮೂಲಕ ಪೇ ಮಾಡಿದ್ದಾನೆ ಅಂತ ಕೇಜ್ರಿವಾಲ್ ಆರೋಪ ಮಾಡಿದ್ದು. ದಾಖಲೆ ಇದೆ ನನ್ನ ಹತ್ರ, ಇದು ಯಾವ ರೀತಿ ಕ್ರಿಯೇಟ್ ಮಾಡಿರುವ ಕಥೆ ಅನ್ನೋದಕ್ಕೆ ಅಂತ ಗುಡುಗಿದ್ರು. ಆದರೆ ಈಗ ಕೋರ್ಟ್ ಹೇಳ್ತಾ ಇದೆ ಸಂಪೂರ್ಣ ಆಧಾರ ಇದೆ ಇನ್ವಾಲ್ವ್ಮೆಂಟ್ಗೆ ಸಂಬಂಧಪಟ್ಟಂತೆ. ಸೊ ಇಲ್ಲಿ ಬೇರೆ ಇನ್ನೇನಕ್ಕೂ ಅವಕಾಶ ಇಲ್ಲ, ಪ್ರೊಸೀಡ್ ಆಗಿ ಅಂತ ಇಡಿಗೆ ಅಡೆತಡೆಗಳನ್ನೆಲ್ಲ ಈಗ ಕ್ಲಿಯರ್ ಮಾಡಿಕೊಟ್ಟಿದೆ. ಮುಂದೇನು ಹಾಗಾದರೆ ಕೇಜ್ರಿವಾಲ್ ಕುರ್ಚಿ ಬಿಡಲೇಬೇಕಾದ ಪರಿಸ್ಥಿತಿ ಬಂತ? ಯಾವುದೇ ಸಂದರ್ಭದಲ್ಲಿ ಡೆಲ್ಲಿಯಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಬಹುದು, ಅಲ್ಲಿನ ಉಪರಾಜ್ಯಪಾಲರು ಲೆಫ್ಟಿನೆಂಟ್ ಜನರಲ್ ಅದಕ್ಕೆ ಅವಕಾಶ ಇದೆ. ಯಾಕಂದರೆ ಟೆಕ್ನಿಕಲಿ ಮುಖ್ಯಮಂತ್ರಿ ಜೈಲಲ್ಲಿದ್ದಾಗ ಅಫೀಷಿಯಲ್ಸ್ ಅಲ್ಲಿ ಹೋಗಿ ಫೈಲ್ಸನ್ನು ಸೈನ್ ಮಾಡಿಕೊಂಡು ಹಲವು ಗೌಪ್ಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋಕ್ಕೆಲ್ಲ ಅವಕಾಶ ಇರಲ್ಲ. ಹಾಗಾಗಿ ಕೇಜ್ರಿವಾಲಿಗೆ ಅನಿವಾರ್ಯವಾಗಿ ಕುರ್ಚಿ ಬಿಟ್ಟು ಕೊಡಲೇಬೇಕು. ಆದಷ್ಟು ಬೇಗ ಮತ್ತೊಬ್ಬರನ್ನು ಕೂರಿಸಿದರೆ ಬಚಾವ್ ಆಗಬಹುದು, ಇಲ್ಲ ರಾಷ್ಟ್ರಪತಿ ಆಡಳಿತಕ್ಕೂ ಕೂಡ ದಾರಿ ತಾನೇ ತಾನಾಗಿ ಓಪನ್ ಆಗುವಂಥ ಲಕ್ಷಣ ಕಂಡುಬರ್ತಿದೆ. ಆಮ್ ಆದ್ಮಿಗೆ ಇದು ಬಹುದೊಡ್ಡ ಆಘಾತ. ಆಮ್ ಆದ್ಮಿ ಅಂದ್ರೇ ಭ್ರಷ್ಟಾಚಾರದ ವಿರುದ್ಧ ತೊಡೆ ತಟ್ಟಿ ಇಡೀ ದೇಶದಲ್ಲಿ ಜನಪ್ರಿಯತೆಯನ್ನು ಗಳಿಸಿದಂಥ ಪಕ್ಷ. ಡೆಲ್ಲಿ ಆಯಿತು, ಪಂಜಾಬಲ್ಲಿ ಅಧಿಕಾರ, ಗುಜರಾತ್, ಗೋವಾದಲ್ಲೂ ಕೂಡ ತನ್ನ ನೆಲೆಯನ್ನು ವಿಸ್ತರಿಸ್ಕೊಳ್ತಾ ಇದೆ. ದೇಶವ್ಯಾಪಿ ಬಿ ಜೆ ಪಿ ಸ್ಟೈಲಲ್ಲೇ ರಾಜಕೀಯವಾಗಿ ಬಲ ಜಾಸ್ತಿ ಮಾಡಿಕೊಳ್ಳುವಂಥ ಲಕ್ಷಣ ಕಂಡು ಬರ್ತಾ ಇದ್ದಿದ್ದು ಒಂದೇ ಒಂದು ಪಕ್ಷಕ್ಕದು, ಆಮ್ ಆದ್ಮಿಗೆ. ಆದರೆ ಆಮ್ ಆದ್ಮಿ ಪಕ್ಷ ತಾನು ಹಿಡ್ಕೊಂಡ ಅಸ್ತ್ರವೇ ಈಗ ಉಲ್ಟಾ ಆಗಿ ಭ್ರಷ್ಟಾಚಾರವೇ ಸುತ್ತುಕೊಂಡು ಇಷ್ಟು ದೊಡ್ಡ ಹಗರಣವೊಂದು ದೊಡ್ಡ ದೊಡ್ಡ ತಲೆಗಳನ್ನೇ ಜೈಲು ಹಿಂದೆ ನಿಲ್ಲಿಸಿದೆ. ಸ್ಟಾರ್ ಪ್ರಚಾರಕ ಆಗಿರುವಂತಹ ಅಂದರೆ ಪಕ್ಷದ ಆಧಾರವೇ ಎಲ್ಲ ಮುಖ ನೋಡೋದೇ ಕೇಜ್ರಿವಾಲ್ ಅವ್ರದ್ದು, ಅವರೇ ಅಂಧರಾಗಿರುವಾಗ ಇನ್ನು ಪಕ್ಷಕ್ಕೆ ಬಲ ಎಲ್ಲಿ, ಪ್ರಚಾರಕ್ಕೆ ಎಲ್ಲಿಂದ ಸಿಗತ್ತೆ ಆಧಾರ ಅನ್ನುವಂಥ ದೊಡ್ಡ ಪ್ರಶ್ನೆ ಆಮ್ ಆದ್ಮಿ ಪಕ್ಷಕ್ಕೆ ಅರಗಿಸಿಕೊಳ್ಳಲಾರದ ಆಘಾತ ಈಗ ಕೋರ್ಟ್ ಕೊಟ್ಟಿರುವಂಥ ಈ ತೀರ್ಪಿನಿಂದ. ಯಾಕಂದರೆ ಇಷ್ಟು ದಿನ ಆಮ್ ಆದ್ಮಿ ಹೇಳ್ತಾ ಇತ್ತು ಕುತಂತ್ರ ಮಾಡಿದೆ ಅಂತ, ಕೇಜ್ರಿವಾಲ್ ಅರೆಸ್ಟನ್ನು ಪ್ಲಸ್ ಆಗಿ ಮಾಡಿಕೊಳ್ಳೋ ಪ್ರಯತ್ನವೂ ಒಂದು ಕಡೆ ಆಗ್ತಾ ಇತ್ತು. ಅನುಕಂಪದ ರೀತಿಯಲ್ಲಿ ದೇಶ ವಿದೇಶಗಳಿಂದ ಎಲ್ಲ ಕೇಜ್ರಿವಾಲ್ ಅರೆಸ್ಟ್ ಬಗ್ಗೆ, ಅಮೆರಿಕಾ, ಜರ್ಮನಿ, ಬೇರೆ ಬೇರೆ ಕಡೆಯಿಂದ ವಿಚಾರಗಳು ಬಂದವಲ್ಲ, ಪಾರದರ್ಶಕವಾಗಿ ನಡೀಬೇಕು, ಎಲೆಕ್ಷನ್ ಹೊತ್ತಲ್ಲಿ ಫ್ರೀಯಾಗಿ ಮತ ಹಾಕೋದಕ್ಕೆ ವಾತಾವರಣ ಭಾರತದಲ್ಲಿ ಇದೆಯಾ ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರಿಂದ ಹಿಡಿದು ಪ್ರಜಾಪ್ರಭುತ್ವ ವ್ಯವಸ್ಥೆಯೇ ಸರಿ ಇಲ್ಲ ಭಾರತದಲ್ಲಿ ಅನ್ನೋ ತನಕ ಹೊರಗಡೆ ಅವರು ಹಸ್ತಕ್ಷೇಪ ಮಾಡೋದಕ್ಕೆ ಬಂದಿದ್ದು ನೋಡಿದ್ವಿ ನಾವು. ಭಾರತ ಅವ್ರಿಗೆಲ್ಲ ತಿರುಗೇಟು ಕೊಡ್ತು. ಈಗ ಹೈಕೋರ್ಟ್ನ ಈ ವಿಚಾರ ಇದೆಯಲ್ಲ, ಎಲ್ಲ ಸರಿ ಇದೆ, ದಾಖಲೆಗಳೇ ಪೂರಕವಾಗಿವೆ ಅನ್ನೋದು, ಅದು ಬಹುದೊಡ್ಡ ಆಘಾತ ಕೇಜ್ರಿವಾಲ್ ಪರ ವಹಿಸಿಕೊಂಡವ್ರಿಗೆ ಮತ್ತು ಆಮ್ ಆದ್ಮಿ ಪಕ್ಷಕ್ಕೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.